VFX ना ಸರಿಯಾಗಿ ಯೂಸ್ ಮಾಡೋದಕ್ಕೆ ಗೊತ್ತಿದ್ರೆ ಇಟ್ಸ್ ಎ ರಿಯಲಿ ಪವರ್ಫುಲ್ ಟೂಲ್ ಈ ಟೀಸರ್ ನ ನೋಡಬೇಕಾದ್ರೆ ಎದ್ದು ಕಾಣ್ತಾ ಇದ್ದಿದ್ದೇನೆ ಇದರಲ್ಲಿದ್ದ VFX ಅಂದ್ರೆ ನಿಮಗೆ ಗೊತ್ತಾಗಲ್ಲ ಒಂದು ಸಿಂಪಲ್ ಸೀಕ್ವೆನ್ಸ್ ಸುಮ್ಮನೆ ಆ ಒಂದು ಸಮುದ್ರದ ಅಲೆ ಬಂದು ಹೊಡೆಯೋದಿರಬಹುದು ಇಲ್ಲ ಅಂತಂದ್ರೆ ಆ ಒಂದು ಈಟಿನ ಎತ್ತೋ ಸೀಕ್ವೆನ್ಸ್ ಇರಬಹುದು ನಾರ್ಮಲ್ ಸೀಕ್ವೆನ್ಸ್ ಅದನ್ನ ಯಾರು ಬೇಕಾದ್ರೂ ಯೋಚನೆ ಮಾಡಿ ಬರೀತಾರೆ ಬಟ್ ರಾಜಮೌಳಿ ಅವರಿಗಿರೋ ಪವರ್ ಅಂತಂದ್ರೆ ಅದಕ್ಕೆ ಒಂದು ವಾವ್ ಫ್ಯಾಕ್ಟರ್ನ ಆಡ್ ಮಾಡ್ತಾರೆ ಆ ಅಲೆ ಬಂದಾಗ ಅದು ಸ್ಪ್ಲಿಟ್ ಆಗೋ ರೀತಿ ಇರ್ಬೋದು ಇಲ್ಲ ಅಂದ್ರೆ ಸ್ಲೋ ಮೋಷನ್ ಅಲ್ಲಿ ಕತ್ತಿ ಎತ್ತೋ ರೀತಿ ಇರ್ಬೋದು ಸೊ ಯೋಚನೆ ಮಾಡೋದು ಮಾತ್ರ ಅಲ್ಲ ಅದನ್ನ ಎಕ್ಸಿಕ್ಯೂಟ್ ಹೇಗೆ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಜನರಿಗೆ ಒಂದು ಆ ಬ್ರೆತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಕೊಡಬೇಕು ಅನ್ನೋದನ್ನ ರಾಜಮೌಳಿ ಅವರಿಂದ ಕಲಿಬೇಕು ಇವತ್ತಿನ ದಿನ ಅವರು ಇಂಡಿಯಾದಲ್ಲಿ ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆ ಒಂದು ಇಮ್ಯಾಜಿನೇಷನ್ ಪವರ್ ಇನ್ನು ಈ ಟೀಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಸಿಕ್ಕಾಬಿಟ್ರೇನೆ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಹೋದ ಸತಿದು ನನಗೆ ಪರವಾಗಿಲ್ಲ ಅಂತ ಅನಿಸಿತು ಬಟ್ ಇಲ್ಲಿ ಆ ಒಂದು ಸ್ಕೇಲ್ ಕಾಣ್ತಾ ಇತ್ತು ಅಂದ್ರೆ ಕಂಟೆಂಟ್ ಕೂಡ ಕಾಣ್ತಾ ಇತ್ತು ಜಲ್ ಜಂಗಲ್ ಜಮೀನ್ ಅಂತ ಅಂದ್ಬಿಟ್ಟು ಅವರೆತ್ತೋ ಬಾವುಟ ಇರ್ಬೋದು ಸೊ ಅವರ ಹಿಂದೆ ಇರೋ ಅಂದ್ರೆ ಅಜೆಂಡಾ ಏನಿದೆ ಕೋಮರಂ ಭೀಮ್ ಅವರ ಅಜೆಂಡಾ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರು ಅಂತ ಅನ್ನಿಸ್ತು ಪ್ರತಿಯೊಂದು ಶಾರ್ಟ್ ಪ್ರತಿಯೊಂದು ಫ್ರೇಮ್ ಅಲ್ಲೂ ರಿಚ್ನೆಸ್ ಅಂತ ಇತ್ತು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು ಇನ್ನು NTR ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಅವರ ಬಾಡಿ ಅವರ ಎಕ್ಸ್ಪ್ರೆಷನ್ ಕೊನೆಗೆ ಸಿಕ್ಕಾಬಿಟ್ಟು ಅದೊಂದು ಗೂಸ್ ಬಂಪ್ಸ್ ಇಂಡ್ಯೂಸಿಂಗ್ ಸೀಕ್ವೆನ್ಸ್ ಇತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇತ್ತು ಅಂಡ್ ಆ ವಾಟರ್ ಥೀಮ್ ಏನಿದೆ ಅದನ್ನ ಥ್ರೂ ಔಟ್ ದ ಟೀಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂತ ಅನ್ನಿಸ್ತು ಓನ್ಲಿ ಥಿಂಗ್ ಈಸ್ ರಾಮ್ ಚರಣ್ ಅವರ ವಾಯ್ಸ್ ಓವರ್ ಏನಿದೆ ಸ್ವಲ್ಪ ಫ್ಲಾಟ್ ಆಗಿತ್ತು ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಪವರು ಅಥವಾ ಡೆಪ್ತು ಆ ಬೇಸ್ ವಾಯ್ಸ್ ಬೇಕಾಗಿತ್ತೇನೋ ಬಟ್ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಆ ಒಂದು ಬೆಂಕಿ ಹತ್ಕೊಂಡು ಉರುಳೋ ಏನು ಸೀಕ್ವೆನ್ಸ್ ಇದೆ ಹಳೆ ಬ್ರಿಟಿಷ್ ಎರ ಸೀಕ್ವೆನ್ಸಸ್ ಥರ ತೋರಿಸ್ತಿದ್ರಲ್ಲ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಲಾಸ್ಟಲ್ಲಿ ಆ ಮುಸ್ಲಿಂ ರೀತಿಲಿ ಎಂಟ್ರೆನ್ಸ್ ಏನಿತ್ತು ಸ್ವಲ್ಪ ಯೋಚನೆ ಮಾಡಿದೆ ಏನಕ್ಕೆ ಆ ರೀತಿ ಇತ್ತು ಅಂತ ಸೊ ಅದು ಅವರು ನಿಜಾಮ್ ಅವರ ವಿರುದ್ಧ ಹೋರಾಡ್ತಾ ಇದ್ದಿದ್ರಿಂದ ಇವರೇ ಆ ರೀತಿ ಒಂದು ವೇಷ ಹಾಕ್ಕೊಂಡು ಒಳಗಡೆ ಎಂಟ್ರ್ ಆಗಿ ಫೈಟ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಗುತ್ತೆ ಸೊ ಹಾಗಾಗಿ ಕತೆಗೆ ಎಕ್ಸಿಕ್ಯೂಷನ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಟ್ರೇಲರು ಫಿಲಮು ಎಲ್ಲ ಆದಷ್ಟು ಬೇಗ ರಿಲೀಸ್ ಆಗಲಿ ಬಿಗ್ ಸ್ಕ್ರೀನ್ ಮೇಲೆ ಚಿಂದಿ ಉಡಾಯಿಸ್ಲಿ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಲೇಬೇಡಿ ಧನ್ಯವಾದಗಳು ನೋಡಿದ್ದಕ್ಕೆ